नाजरीन आदाब, आप देख रहे हैं जी मीडिया। कनाडा रक्षणा वेदिका के कारकुनान की जानिब से सिटी कॉरपोरेशन इंतजामिया को याददाश्त देते हुए मुतालबा किया कि शहर के तमाम कारोबारी अपने साइन बोर्ड पहले कन्नड़ी जबान में लिखने होंगे। मजीद कनाडा रक्षणा वेदिका के कारकुनान ने शहर के तिमापुरी चौक से जगत चौक तक मुख्तलिफ साइन बोर्ड पर जो इंग्लिश में लिखे हुए थे ब्लैक पेंट स्प्रे कर दिया। मज़ीद खबरों के लिए हमारे चैनल जी मीडिया को सब्सक्राइब करें, वीडियो को लाइक और शेयर करें। मैं मोहम्मद इरशाद, जी मीडिया गुलबर्गा। इवत्तु कर्नाटक रक्षणा वेदिकेयिंद कलबुर्गि तालूक हागू नगरद घटकदिंद नामफलक हागू आंग्ल भाषेगे इवत्तु करिमसि बेळेयुवंतागि महानगर पालिकेयवरिगे एरडु सति मनवि कोट्टिदीवि। कोट्टिदरे यावुदे क्रमगळन्नु कैगोंडिल्ल। आदरिंद इवत्तु 25 तारीखंदु एल्ल प्रति अंगडिगळल्लि इंग्लिश मध्य एल्ला अदक्के करिमसिवन्नु बेळेदु उग्रवागि होराटवन्नु माडिदीवि। इन मुंदे एनादरू इन्नु ओंदु वारदोळगे महानगर पालिकेयवरिगे बंदे ओंदु मनवि कोट्टिदीवि। इन्नु ओंदु वारदोळगे एनादरू कानून क्रम तोलिल्ल अंतंद्रे बर दिनगळल्लि महानगर पालिकेयवन्नु मुत्तिगे हाक्तेवे ओंदु आश्वासने कोट्टिदीवि। नन्न हेसरु सुरेश जीवसमनि, कर्नाटक रक्षणा वेदिके नगर प्रधान कार्यदर्शि। कर्नाटक रक्षणा वेदिकेय टीए नारगौडर सारथ्यदल्लि इंदु कलबुर्गि तालूकु हागू नगर घटकदिंद नावु ಹೋರಾಟ ಮಾಡ್ತಾ ಇದ್ದೀವಿ। ಯಾಕಪ್ಪ ಅಂದ್ರೆ ಆಯಾ ರಾಜ್ಯಗಳಲ್ಲಿ ಹೋದಾಗ ನಾವು ನೋಡಬಹುದು ಸರ್ಕಾರದ ನಿಯಮ ಇರುತ್ತೆ, ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆ ಆಡಳಿತ ಭಾಷೆ ಆಗಿರುತ್ತೆ, ಅವರು ಆ ಭಾಷೆನೇ 60% ಬಳಸಬೇಕು ಯಾವ್ಯಾವ ಕಾರ್ ಇದು ಆಗಲಿ ಮಾಲ್ಗಳಾಗಲಿ ಅಂಗಡಿಗಳಾಗಲಿ। ಆದರೆ ನಮ್ಮ ಕಲಬುರಗಿನಲ್ಲಿ ನೋಡಿದಾಗ ನಾವು ಹೋಗ್ತಾ ಇದ್ರೆ ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ಬೇರೆ ಹೊರ ದೇಶದಲ್ಲಿದ್ದೀವ ಅಂತ ನಮಗೆ ಅನುಮಾನಾಸ್ಪದವಾಗ ಯಾಕಪ್ಪ ಅಂದರೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಕಣ್ಣು ಮುಚ್ಚಿಕೊಂಡು ಪರವಾನಗಿ ಕೊಡ್ತಾರೋ ನೋಡಲ್ಲ, ಸರ್ಕಾರದ ನಿಯಮವಿದೆ 60% ಕನ್ನಡ ಭಾಷೆ ಆಗಿರಬೇಕು ಅಂಥೇಳಿ, ಇವರು ಯಾವುದೇ ರೀತಿ ನೋಡಲ್ಲ, ಕಣ್ಣು ಮುಚ್ಚಿಕೊಂಡು ಸೈನ್ ಹಾಕಿ ಪರವಾನಗಿ ಕೊಟ್ಬಿಡ್ತಾರೆ। ನಾವು ಅದಕ್ಕೋಸ್ಕರ ನಾವು 2 ಮನವಿ ಕೊಟ್ಟಿದ್ದೀವಿ ಆಯುಕ್ತರೇ, ಹೀಗೀಗ ಅನ್ಯಾಯ ಆಗ್ತಿದೆ ನಮ್ಮ ಕನ್ನಡ ಭಾಷೆಗೆ ಅಂಥೇಳಿ, ಆದರೂ ಅವರು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ। ನಾವು ಇದ್ರ ಪತ್ರಿಕಾಗೋಷ್ಠಿ ಮಾಡಿ ಕೂಡ ಅವರು ಅವ್ರಿಗೆ ತಲುಪಿಸಿದ್ದೀವಿ, ಆದರೂ ಕೂಡ ಅವ್ರು ಕ್ರಮ ಕೈಗೊಳ್ತಾ ಇಲ್ಲ। ಯಾಕಂದರೆ ಅವರು ಬೇರೆ ದೇಶದವ್ರಿಂದ ಬಂದಿರಬಹುದು ಅಂತ ನಮಗೆ ಅನುಮಾನ ಕಾಡ್ತಾ ಇದೆ। ಬಹುಶಃ ಅವರಿಗೆ ಕನ್ನಡ ಭಾಷೆ ಮೇಲೆ ಸ್ವಾಭಿಮಾನನೇ ಇಲ್ಲ ಅಂಥವ್ರು ಇಂಥ ಕುರ್ಚಿ ಮೇಲೆ ಕೂಡಲಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ನಾವು ಕರ್ನಾಟಕ ರಕ್ಷಣೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ। ನಮ್ಮ ನೆಲ ಜಲ ನಾಡು ನುಡಿಗೋಸ್ಕರ ಯಾವುದೇ ಧಕ್ಕೆ ಬರಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಯಾವತ್ತೂ ಹೋರಾಟಕ್ಕೆ ಸಿದ್ಧ ಇರುತ್ತೆ, ಇಂಥ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಮಹಾನಗರ ಪಾಲಿಕೆ ಹತ್ರ ಎಚ್ಚರಿಕೆ ಕೊಡ್ತಾ ಇದ್ದೀನಿ। ಮಹಾನಗರ ಪಾಲಿಕೆ ಆಯುಕ್ತರೇ, ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಇದನ್ನು ಸರಿಪಡಿಸದೆ ಹೋದರೆ ನಾವು 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಮತ್ತು ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕುವ ಮುಖಾಂತರ ಹೋರಾಟವನ್ನು ಮಾಡಬೇಕಾಗುತ್ತೆ। ಈವಾಗಲೇ ಎಚ್ಚರಿಕೆಗೊಳ್ಬೇಕು, ತಾವು ನಿರ್ಲಕ್ಷ್ಯ ತೋರಿದ್ದಲ್ಲಿ ಇದಕ್ಕೇನಾದರೂ ಹೊಣೆ ಆಗಲಿ ತಾವೇ ಹೊಣೆಗಾರಿರ್ತೀರಿ, ನಾವು ಹೆದರಲ್ಲ। ನಾವು ಕನ್ನಡ ನಾಡಿನ ಜೈಲಿಗೆ ಹೋಗೋಕ್ಕೂ ಸಿದ್ಧವಾಗಿದ್ದೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। ನಾನು ಆನಂದ್ ಎಸ್ ದೊಡ್ಡಮನಿ, ಕರವೇ ತಾಲೂಕು ಅಧ್ಯಕ್ಷ ಕಲಬುರಗಿ। ನಮ್ಮ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಮೇಲೆ ದರ್ಪ ತೋರ್ತಾ ಇದ್ದಾರೆ, ಅವರು ನಾವೇನೋ ಅನ್ಯಾಯ ಮಾಡ್ತೀವಿ, ನಾವು ಏನೋ ಕಳುವು ಮಾಡ್ತಾ ಇದ್ದೀವಿ, ನಾವೇನೋ ಸುಲಿಗೆ ಮಾಡ್ತೀವಿ ಅನ್ನೋ ಥರ ನಮಗೆ ಅನ್ಯಾಯ ಮಾಡ್ತಾರೆ। ಅವ್ರಿಗೆ ಕಾನೂನೇ ಗೊತ್ತಿಲ್ಲ, ಕಾನೂನು ಪ್ರಕಾರ 60% ಕನ್ನಡ ಇರಬೇಕು, ಇವರು ಕಾನೂನು ಪಾಲನೆ ಮಾಡ್ತಾರೆ ಅಂತ ಅವ್ರಿಗೆ ಹೇಳ್ತಾ ಇದ್ರು ಕೂಡ ನೀವು ನಡ್ರಿ ನಡ್ರಿ ಅಂತ ನಮಗೆ ನಮ್ಮ ಮೇಲೆ ದರ್ಪ ತೋರ್ತಾರೆ। ಅಂಥ ಪೊಲೀಸ್ ಅಧಿಕಾರಿ ಕೂಡ ಹೆದರಲ್ಲ, ಪೊಲೀಸರಿಗೆ ಅಲ್ಲ, ಶಾಸಕರಾಗಲಿ ಸಚಿವರಾಗಲಿ DC ಆಗಲಿ ಸರ್ಕಾರಕ್ಕೆ ಕೂಡ ನಾವು ರಕ್ಷಣಾ ವೇದಿಕೆ ಹೆದರಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ।